ಎಲ್ಲರಿಗೂ ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮೇಘಾ ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರ ಕಾರ್ತಿಕ ಮಾಸ ಶುಕ್ಲ ಪಕ್ಷ ಚೌತಿ ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತನೇ ಇಸವಿ ಬುಧವಾರ ನಕ್ಷತ್ರ ಮೂಲ ಮುಖ್ಯಾಂಶಗಳು ಅಂತಿಮ ಪದವಿ ತರಗತಿ ಆರಂಭ ವಿದ್ಯಾರ್ಥಿಗಳ ನೀರಸ ಪ್ರತಿಕ್ರಿಯೆ ಜಿಲ್ಲಾ ಸಹಕಾರ ಒಕ್ಕೂಟ ನಿರ್ದೇಶಕ ಸ್ಥಾನಕ್ಕೆ ಬಿಜೆಪಿಯಿಂದ ಜಿವಿ ಮೋಹನ್ ನಾಮಪತ್ರ ಸಲ್ಲಿಕೆ ಸುದ್ದಿಯ ವಿವರ ತಾಲೂಕಿನ ಎರಡು ಪದವಿ ಕಾಲೇಜುಗಳು ಅಂತಿಮ ಪದವಿ ತರಗತಿಗಳು ಸರಕಾರದ ಆದೇಶದಂತೆ ಮಂಗಳವಾರ ಆರಂಭಗೊಂಡಿದ್ದರೂ ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆಯಾಗಿತ್ತು ಮೆಣಸೆಯಲ್ಲಿರುವ ಸರ್ಕಾರಿ ಪದವಿ ಕಾಲೇಜು ಹಾಗೂ ಶ್ರೀ ಜೆಸಿಬಿಎಂ ಕಾಲೇಜಿನಲ್ಲಿ ಸುದೀರ್ಘ ರಜೆಯ ನಂತರ ಆರಂಭಗೊಂಡರೂ ಕೋವಿಡ್ ಪರೀಕ್ಷೆ ಕಡ್ಡಾಯವಾಗಿತ್ತು ಪರೀಕ್ಷೆಯ ನಂತರವೂ ಫಲಿತಾಂಶಕ್ಕಾಗಿ ಎರಡು ದಿನ ಕಾಯಬೇಕಾಗಿದೆ ದೀಪಾವಳಿ ಹಬ್ಬದ ಇದ್ದಿದ್ದರಿಂದ ಅಧಿಕೃತವಾಗಿ ಕಾಲೇಜು ಆರಂಭಗೊಂಡಿದ್ದರೂ ಜೆಸಿಬಿಎಂ ಕಾಲೇಜಿಗೆ ಕೆಲವೇ ವಿದ್ಯಾರ್ಥಿಗಳು ಆಗಮಿಸಿದ್ದರು ಸರಕಾರಿ ಪದವಿ ಕಾಲೇಜಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿದಿತ್ತು ಸರ್ಕಾರದ ಆದೇಶದಂತೆ ಕಾಲೇಜು ಆರಂಭಕ್ಕೂ ಮುನ್ನ ಕೊಠಡಿಗಳನ್ನು ಸ್ಯಾನಿಟೈಸರ್ ಮಾಡಲಾಗಿತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಥರ್ಮಲ್ ಸ್ಕ್ಯಾನಿಂಗ್ ಪರೀಕ್ಷೆ ಹಾಗೂ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಜರಾದ ವಿದ್ಯಾರ್ಥಿಗಳಿಗೆ ಕೋವಿಡ್ ಹತ್ತೊಂಬತ್ತರ ಮಾಹಿತಿಯನ್ನು ಒದಗಿಸಿ ಕೋವಿಡ್ ಹತ್ತೊಂಬತ್ತರ ಪರೀಕ್ಷೆಗೆ ಸರಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರುವ ಸೌಲಭ್ಯ ಕುರಿತು ಮಾಹಿತಿ ಒದಗಿಸಲಾಯಿತು ಜಿಸಿಬಿಎಂ ಕಾಲೇಜಿನ ಪ್ರಾಂಶುಪಾಲ ಎನ್ ಎಚ್ ಲಕ್ಷ್ಮೀನಾರಾಯಣ ಐಕ್ಯುಎಸಿ ಸಂಯೋಜಕ ಎಂ ವಿ ವಿದ್ಯಾಧರ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಡಾಕ್ಟರ್ ಎ ರಾವ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಒಕ್ಕೂಟ ನಿರ್ದೇಶಕ ಸ್ಥಾನಕ್ಕೆ ಬಿಜೆಪಿಯಿಂದ ಜಿ ಮೋಹನ್ ನಾಮಪತ್ರ ಸಲ್ಲಿಸಿದ್ದಾರೆ ಪಟ್ಟಣದ ಶ್ರೀ ಶಾರದಾ ಪಿಎಸಿಎಸ್ ನಿರ್ದೇಶಕರಾಗಿರುವ ಇವರು ಚಿಕ್ಕಮಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದರು ನವೆಂಬರ್ ಇಪ್ಪತ್ತೈದರಂದು ಚುನಾವಣೆ ನಡೆಯಲಿದ್ದು ಬಿಜೆಪಿಯಿಂದ ನಾಲ್ಕು ಕಾಂಗ್ರೆಸ್ನಿಂದ ಮೂರು ಮತಗಳಿದೆ ಬಿಜೆಪಿಯಿಂದ ನಾಮಪತ್ರ ಸಲ್ಲಿಸಿರುವ ಜಿ ಮೋಹನ್ ಅವಿರೋಧ ಆಯ್ಕೆಯಾಗಿರುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಕಾವಿಡಿ ಪಿಎಸಿಎಸ್ನ ಪ್ರಸನ್ನ ಶಾರದಾ ಪಿಎಸಿಎಸ್ನ ಅಧ್ಯಕ್ಷ ನರೇಂದ್ರ ಹೆಗ್ಡೆ ಶೃಂಗೇರಿ ಸುಬ್ಬಣ್ಣ ರಾಘವೇಂದ್ರ ಇದ್ದರು ಶ್ರೀ ಶಾರದಾ ಪೀಠದಲ್ಲಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ನವೆಂಬರ್ ಮೂವತ್ತರಂದು ಏರ್ಪಡಿಸಲಾಗಿದೆ ಕಾರ್ತಿಕ ಹುಣ್ಣಿಮೆಯ ದಿನದಂದು ಶ್ರೀ ಶಾರದಾ ಪೀಠದ ಜಗದ್ಗುರುಗಳು ಬೆಟ್ಟದ ಶ್ರೀ ಮಲಹಾನಿಕಾರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಲಕ್ಷದೀಪೋದ ಮೊದಲ ದೀಪವನ್ನು ಬೆಳಗಿ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಶ್ರೀಮಠದಲ್ಲಿ ಸಾಂಪ್ರದಾಯಿಕ ಪೂಜಾರಾಧನೆಗಳು ಶ್ರೀ ರುದ್ರಯಾಗ ನಡೆಯಲಿದೆ ತುಂಗಾ ನದಿಯಲ್ಲಿ ತೆಪ್ಪೋತ್ಸವ ಹಾಗೂ ತುಂಗಾರತಿ ನಡೆಯಲಿದೆ ಮಲೆನಾಡು ಅಡಕೆ ಮಾರಾಟ ಸಹಕಾರ ಸಂಘದಿಂದ ಷೇರುದಾರರಿಗೆ ನೀಡುವ ಅಂತ್ಯ ಸಂಸ್ಕಾರ ಯೋಜನೆಯ ಚಿಕ್ಕನ್ನು ಇತ್ತೀಚೆಗೆ ನಿಧನರಾದ ಹೆಬ್ಬಗೆ ಚಂದ್ರಶೇಖರ್ ರಾವ್ ಮತ್ತು ಗಂಡಘಟ್ಟ ಹಿರಿಯಪ್ಪಗೌಡರ ಕುಟುಂಬಕ್ಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆ ನಿರ್ದೇಶಕರಾದ ಆಮ್ಲೂರು ಸುರೇಶ್ ಸುರೇಶ್ಚಂದ್ರ ಟಿಕೆ ಪರಾಶರ ಎಂಎಂ ಗಣೇಶ್ ರಾವ್ ಇದ್ದರು ಪಟ್ಟಣದ ಕೆವಿಆರ್ ರಸ್ತೆಯಲ್ಲಿರುವ ಎಂಎಸ್ಐಎಲ್ ಅಂಗಡಿ ಕೆಳಭಾಗದಲ್ಲಿರುವ ಅಂಗಡಿ ಮಳಿಗೆಯಲ್ಲಿ ಸೋಮವಾರ ರಾತ್ರಿ ಕಳ್ಳತನ ನಡೆದ ಘಟನೆ ವರದಿಯಾಗಿದೆ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ ನಂತರ ಅಂಗಡಿಯಲ್ಲಿ ಏರಿಸಿದ್ದ ನಗದು ಮತ್ತಿತರ ವಸ್ತುಗಳನ್ನು ಕದ್ದೊಯ್ಯಲಾಗಿದೆ ಘಟನೆಯಲ್ಲಿ ನಗದು ಸೇರಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮೌಲ್ಯ ಕಳ್ಳತನವಾಗಿದೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಮಂಗಳೂರಿನ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನಿಂದ ಗುಂಪು ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ವಿಮಾ ಕಂತು ಪಾವತಿಸಲು ನವೆಂಬರ್ ಇಪ್ಪತ್ತು ಕೊನೆಯ ದಿನಾಂಕವಾಗಿದೆ ಮಣಿಪಾಲ ಆಸ್ಪತ್ರೆ ಹಾಗೂ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಯೋಜನೆಯ ಲಾಭ ಪಡೆದುಕೊಳ್ಳಬಹುದಾಗಿದೆ ಸದಸ್ಯರಿಗೆ ಐವತ್ತು ಸಾವಿರ ರು ವರೆಗೂ ವಿಮಾ ಸೌಲಭ್ಯ ದೊರಕಲಿದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಐದು ಏಳು ಮೂರು ನಾಲ್ಕು ಆರುಗೆ ಸಂಪರ್ಕಿಸಬಹುದಾಗಿದೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯಕುಮಾರ್ ಪ್ರತಿಕ್ರಿಯೆ ನೀಡುವವರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ಧನ್ಯವಾದಗಳು